ಲವ್ ಜಿಹಾದ್ ನಿಷೇಧಿಸುವ ಕಾಯ್ದೆ ಜಾರಿಯಾಗತ್ತಾ ರಾಜ್ಯದಲ್ಲೂ ಲವ್ ಜಿಹಾದ್ ನಿಷೇಧ ಕಾಯ್ದೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದ್ದು ಗೋ ಹತ್ಯೆ ಮತಾಂತರ ನಿಷೇಧದ ಬೆನ್ನಲ್ಲೇ ಈಗ ಈ ಒಂದು ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರದಿಂದ ಲವ್ ಜಿಹಾದ್ ನಿಷೇಧಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದ್ದು ಈಗಾಗಲೇ ಉತ್ತರ ಪ್ರದೇಶ ಮಾದರಿಯಲ್ಲೇ ಕಾನೂನು ಜಾರಿಗೆ ಚಿಂತನೆಯನ್ನ ಕೂಡ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಗೃಹ ಮತ್ತು ಕಾನೂನು ಇಲಾಖೆ ಜಂಟಿಯಾಗಿ ಕಾಯ್ದೆಗೆ ಅಂತಿಮವಾದ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಒಂದು ವೇಳೆ ಇವೆಲ್ಲವೂ ಕೂಡ ಸಕ್ಸಸ್ ಆದರೆ ಇವೆಲ್ಲವೂ ಫೈನಲೈಸ್ ಆದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ ಲವ್ ಜಿಹಾದ್ ಕಡಿವಾಣಕ್ಕೆ ಸಂಘ ಪರಿವಾರ ಕೂಡ ಸೂಚನೆಯನ್ನ ನೀಡಿದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭೆ ಚುನಾವಣೆಯಲ್ಲೂ ಇದರ ಒಂದು ಲಾಭದ ಲೆಕ್ಕಾಚಾರ ಬಿಜೆಪಿಗೆ ಇರುವುದನ್ನ ನಾವಿಲ್ಲಿ ಗಮನಿಸಬಹುದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಮಾದರಿಯಲ್ಲಿ ಉತ್ತರ ಪ್ರದೇಶ ಪ್ರಮುಖವಾಗಿ ಎಲ್ಲರಿಗೂ ಕೂಡ ಮಾದರಿ ಉತ್ತರ ಪ್ರದೇಶ ಮಾದರಿಯಲ್ಲೇ ಕಾನೂನು ಜಾರಿಗೆ ಈಗ ಇಲ್ಲಿ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡುತ್ತಿದೆ ಈ ಹಿಂದೆ ಬಹಳ ಜೋರಾಗಿ ಕೇಳಿ ಬರ್ತಾ ಇಂಥದ್ದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬರಬೇಕು ಅಂತ ಹೇಳಿ ಅದನ್ನು ಕೂಡ ಸರ್ಕಾರ ಮಂಡನೆ ಮಾಡ್ತು ಆ ನಂತರ ಕಾಯ್ದೆ ಜಾರಿಗೆ ಬಂದಿದೆ ಮತಾಂತರ ನಿಷೇಧ ಕಾಯ್ದೆ ಕೂಡ ಜಾರಿಯಲ್ಲಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಪಟೇಲ್ ಈಗ ಈ ರೀತಿಯಾದಂತಹ ಒಂದಷ್ಟು ಚಿಂತನೆಗಳನ್ನ ಮಾಡಲಾಗಿದೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಉತ್ತರ ಪ್ರದೇಶದ ಮಾದರಿಯಲ್ಲೇ ಎಲ್ಲವನ್ನ ಕೂಡ ಇಲ್ಲೂ ಕೂಡ ಜಾರಿ ತರುವಂತಹದ್ದು ಶಿಕ್ಷೆಯ ಪ್ರಮಾಣ ಆಗಿರಬಹುದು ಇರುವಂತಹ ಕಾನೂನುಗಳನ್ನು ತರ್ತಾರ ಅಥವಾ ಏನಾದರೂ ಬದಲಾವಣೆ ಮಾಡ್ಕೊಳ್ತಾರ ನವಿತಾ ಜೈನ್ ದೆಹಲಿಯ ಶ್ರದ್ಧಾ ಹತ್ಯೆಯ ಬಳಿಕ ಇಡೀ ದೇಶ ಬೆಚ್ಚಿ ಬೀಳಿರುವಂಥದ್ದು ಕರ್ನಾಟಕದಲ್ಲೂ ಕೂಡ ನೂರಾರು ಪ್ರಕರಣಗಳು ಇರ್ತಕ್ಕಂಥದ್ದು ಈಗಾಗಲೇ ಲವ್ ಜಿಯಾದ್ ಹೆಸರಿನಲ್ಲಿ ಆಗಿರ್ತಕ್ಕಂಥ ಅಮಾಯಕ ಹೆಣ್ಣುಮಕ್ಕಳ ಶೋಷಣೆ ಲೈಂಗಿಕ ಅತ್ಯಾಚಾರಗಳು ಭಾಳಷ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಮತ್ತು ವರದಿಗಳು ಇರತಕ್ಕಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕೂಡ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಲವ್ ಜಿಹಾದ್ ನಿಷೇಧ ಕಾನೂನು ಜಾರಿ ಮಾಡಿರುವಂಥದ್ದು ಅದು ಈಗ ಅಲ್ಲಿ ಜಾರಿಯಾಗಿರುವಂಥದ್ದು ಕೂಡ ಹೌದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಎದುರಾಗ್ತಿರುವಂಥದ್ದು ಆಡಳಿತಾರೂಢ ಬಿಜೆಪಿ ಸರ್ಕಾರ ಕೂಡ ಈ ಒಂದು ಲವ್ ಜಿಹಾದ್ ನಿಷೇಧ ಕಾನೂನು ಬಹಳಷ್ಟು ಸಹಾಯ ಆಗುವ ಸಾಧ್ಯತೆ ಇದೆ ಹಿಂದೂ ಮತಗಳ ಕ್ರೋಢೀಕರಣ ಮತ್ತು ಹಿಂದೂ ಭಾವನೆಗಳನ್ನು ಮೆಚ್ಚಿಸುವಂತ ಮೆಚ್ಚಿಸಲಿಕ್ಕೆ ಈ ಒಂದು ಲವ್ ಜಿಹಾದ್ ಅನುಕೂಲ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಲವ್ ಜಿಹಾದ್ ಆಗಿರ್ತಕ್ಕಂಥ ಅನೇಕ ಉದಾಹರಣೆಗಳು ಅನೇಕ ಹಿಂದೂ ಕುಟುಂಬಗಳು ಈ ಲವ್ ಜಿಹಾದ್ ಕಾರಣಕ್ಕಾಗಿ ನೊಂದಿರತಕ್ಕಂಥದ್ದು ಅನೇಕ ತಂದೆ ತಾಯಿಗಳು ಕೂಡ ಕಣ್ಣೀರು ಹಾಕಿರುವಂಥ ಸ್ಥಿತಿಗತಿಗಳು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಬಹಳಷ್ಟು ವರದಿಗಳಾಗ್ತಿರುವಂಥದ್ದು ಕಳೆದ ಹತ್ತು ವರ್ಷಗಳಿಂದ ಇಲ್ಲಿವರೆಗೂ ಕೂಡ ನೂರಾರು ಇಂಥ ಪ್ರಕರಣಗಳು ಕೂಡ ಮುಂದೆ ಇರತಕ್ಕಂಥದ್ದು ಈ ಎಲ್ಲ ವರದಿಗಳು ಮತ್ತು ಎಲ್ಲವನ್ನು ಕೂಡ ಕಲೆ ಹಾಕಿರ್ತಕ್ಕಂಥ ರಾಜ್ಯ ಬಿಜೆಪಿ ಮತ್ತು ಸಂಘ ಪರಿವಾರ ಕರ್ನಾಟಕದಲ್ಲಿ ಕೂಡ ಲವ್ ಜಿಹಾದ್ ನಿಷೇಧ ಕಾನೂನನ್ನು ತರಬೇಕಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಒತ್ತಡ ಮತ್ತು ಒತ್ತಾಯ ಹಾಕಿರುವಂಥದ್ದು ಸಂಘದ ಪ್ರಮುಖ ನಾಯಕರುಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಲವ್ ಜಿಹಾದ್ ನಿಷೇಧ ಕಾನೂನು ತರಬೇಕಂತೇಳಿ ಹೇಳಿ ಸೂಚನೆ ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕಾಗಿ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆ ಈಗಾಗಲೇ ಲವ್ ಜಿಹಾದ್ ನಿಷೇಧ ಕಾನೂನು ತರುವ ಸಂಬಂಧಪಟ್ಟಂತೆ ಈಗಾಗಲೇ ರೂಪುರೇಷೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ತಿರ್ತಕ್ಕಂಥದ್ದು ಉತ್ತರ ಪ್ರದೇಶದ ಮಾದರಿಯಲ್ಲಿ ಕೂಡ ಕರ್ನಾಟಕದಲ್ಲಿ ತರಲು ತರಬೇಕಂತೇಳಿ ಈಗಾಗಲೇ ಈ ವಿಚಾರದ ಹಲವು ವಿಷಯ ತಜ್ಞರು ಕಾನೂನು ತಜ್ಞರು ಗೃಹ ತಜ್ಞರೊಂದಿಗೆ ಈಗಾಗಲೇ ಚರ್ಚೆ ಆರಂಭ ಆಗಿರುವಂಥದ್ದು ಮುಂಬರ್ತಕ್ಕಂಥ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲವ್ ಜಿಹಾದ್ ನಿಷೇಧ ಕಾನೂನನ್ನ ಉಭಯ ಮಂಡಲಗಳಲ್ಲಿ ಮಂಡನೆ ಮಾಡಬೇಕು ಆ ಮುಖಾಂತರ ಇದನ್ನ ಜೀವಂತವಾಗಿಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಅತಿದೊಡ್ಡ ಅಜೆಂಡಾ ಆಗಿರಬೇಕು ಆ ಮುಖಾಂತರ ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ ಎರಡು ಲೆಕ್ಕಾಚಾರನ ಒಂದು ಕಡೆ ಲವ್ ಜಿಹಾದ್ ನಿಷೇಧ ಕಾನೂನು ತರುವ ಜೊತೆಗೆ ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿರ್ತಕ್ಕಂಥ ರಾಜ್ಯ ಬಿಜೆಪಿ ಸರ್ಕಾರ ಮುಂಬರ್ಲಿರ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಲವ್ ಜಿಹಾದ್ ಕಾನೂನು ನಿಷೇಧ ನಿಷೇಧವನ್ನ ಮಂಡನೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು ಈ ಸಂಬಂಧಪಟ್ಟಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಚಿಂತನ ಮಂಥನ ಆರಂಭವಾಗಿರುವಂಥದ್ದು ನವಿತಾ ಜೈ ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ